ಇವತ್ತಿನ ಕಾರ್ಯಕರ್ತರ ಸಂವಾದದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕಾಂಗ್ರೆಸ್ನ ಗ್ಯಾರಂಟಿ ಬಗ್ಗೆ ಪ್ರಸ್ತಾಪಿಸಿದ್ರು ಲೇವಡಿ ಆಡಿದ್ರು ವ್ಯಂಗ್ಯವಾಡಿದ್ರು ಅದಕ್ಕೆ ಈಗ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ತಿರುಗೇಟನ ಕೊಟ್ಟಿದ್ದಾರೆ ಪ್ರಧಾನಿಗಳು ಪ್ರತಿಯೊಬ್ಬರ ಅಕೌಂಟ್ಗೆ 15 ಲಕ್ಷ ಹಾಕ್ತೀವಿ ಅಂತ ಹೇಳಿದ್ರಲ್ಲ ಅದೇನಾಯಿತು ಅಂತ ಹೇಳಿ ಪ್ರಶ್ನೆಯನ್ನು ಮಾಡಿದ್ದಾರೆ ಕಾಂಗ್ರೆಸ್ ಗ್ಯಾರಂಟಿಯ ಬಗ್ಗೆ ಪ್ರಧಾನಿಗಳು ಮಾತನಾಡಿದ್ದು ಖುಷಿ ತಂದಿದೆ ಅವರವರಿಗೂ ಕೂಡ ನಮ್ಮ ಕೆಲಸಗಳು ತಲುಪಿರೋದು ಸಂತಸವನ್ನು ತಂದಿದೆ ಅಂತ ಹೇಳಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಕಾರ್ಯಕರ್ತರ ಜೊತೆಗೆ ನಡೆಸಿದಂತಹ ವರ್ಚುವಲ್ ಸಂವಾದದಲ್ಲಿ ರಾಜಸ್ಥಾನದ ಜನ ಹಿಮಾಚಲ ಪ್ರದೇಶದ ಜನ ಇದೇ ರೀತಿಯ ಗ್ಯಾರಂಟಿಗೋಸ್ಕರ ಕಾಯ್ತಾ ಇದ್ದಾರೆ ಅಲ್ಲಿ ಕೊಟ್ಟಂತಹ ಭರವಸೆಯನ್ನು ಕಾಂಗ್ರೆಸ್ ಈಡೇರಿಸಲಿಲ್ಲ ಈಗ ರಾಜ್ಯದಲ್ಲಿ ಮತ್ತೊಮ್ಮೆ ಭರವಸೆಯ ಹೆಸರಿನಲ್ಲಿ ಜನರನ್ನು ದಿಕ್ಕು ತಪ್ಪಿಸುವಂತಹ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ ಅಂತ ಹೇಳಿ ಲೇವಡಿ ಆಡಿದರು ಅದಕ್ಕೀಗ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ತಮ್ಮದೇ ಶೈಲಿಯಲ್ಲಿ ತಿರುಗೇಟನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಗ್ಯಾರಂಟಿಯ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ವ್ಯಂಗ್ಯವನ್ನು ಆಡಿದರು ಪ್ರತಿ ಮಹಿಳೆಯರಿಗೆ ಮನೆಯ ಒಡತಿಗೆ 2000 ರೂಪಾಯಿ ಜೊತೆಗೆ ಪ್ರತಿ ಮನೆಗೆ 200 ಯೂನಿಟ್ ಉಚಿತ ವಿದ್ಯುತ್ತು ಅದಾದ ಮೇಲೆ 10 ಕೆಜಿ ಅಕ್ಕಿಯನ್ನು ಕೊಡ್ತೇವೆ ಅಂಥೇಳಿ ಘೋಷಣೆಯನ್ನು ಮಾಡಿದರು ನಾನಾಯಕಿ ಸಮಾವೇಶದಲ್ಲಿ ಪ್ರಿಯಾಂಕಾ ಅವರ ಮೂಲಕ ಅದನ್ನು ಒಂದು ಅನೌನ್ಸ್ ಮಾಡಿದರು ಈ ಗ್ಯಾರಂಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರಧಾನಿಗಳು ತಿರುಗೇಟನ್ನು ಕೊಟ್ಟಿದ್ದಾರೆ ಪ್ರಧಾನಿಗಳ ಹೇಳಿಕೆಗೆ ಈಗ ಕೆ ಪಿ ಸಿ ಸಿ ಅಧ್ಯಕ್ಷರು ತಿರುಗೇಟನ್ನು ಕೊಟ್ಟಿರುವಂಥದ್ದು ಪ್ರಧಾನಮಂತ್ರಿಗಳಿಗೆ ಬಹುಶಃ ಬಿಜೆಪಿ ಗ್ಯಾರಂಟಿ ಗೊತ್ತಿಲ್ಲ ಅಂತ ಕಾಣುತ್ತೆ ನಾವು ಯಾರಿಗೂ ಅಕೌಂಟ್ಗೆ 15 ಲಕ್ಷ ಕೊಡ್ತೀವಿ ಅಂತ ನಾವು ಯಾರು ಹೇಳಿದ್ರು ನೀವು ಬಿಜೆಪಿಯ ಮ್ಯಾನಿಫೆಸ್ಟೋ ನೀವು ತೆಗೀರಿ ಬಿಜೆಪಿ ಮ್ಯಾನಿಫೆಸ್ಟೋ ತೆಗೀರಿ ಎಲ್ಲ ರೈತರ ಸಾಲ 1 ಲಕ್ಷದವರೆಗೂ ಮನ್ನಾ ಮಾಡ್ತೀವಿ ಅಂತ ಅವ್ರು ಹೇಳಿದ್ರು 15ನೇ ತಾರೀಕು ಕರ್ನಾಟಕ ಸರ್ಕಾರ ಬೊಮ್ಮಾಯಿ ನೇತೃತ್ವದ ಸರ್ಕಾರ ನೀವು ಪೇಪರ್ ಅಡ್ವರ್ಟೈಸ್ಮೆಂಟ್ ತೆಗೆದುಕೊಳ್ಳಿ ಅಫಿಷಿಯಲ್ ಆಗಿ ಸರ್ಕಾರದ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ 2-3 ಸಾವಿರ ರೂಪಾಯಿ ಹೆಣ್ಮಕ್ಳಿಗೆ ನಾವು ಕೊಡ್ತೇವೆ ಅಂತ ಹೇಳಿ ಅವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ 7-10 ಗಂಟೆ ಕರೆಂಟ್ ಅನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಇವತ್ತು ಪ್ರಧಾನಮಂತ್ರಿ ಅವರು ನಮ್ಮ ಗ್ಯಾರಂಟಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನನಗೆ ಬಹಳ ಸಂತೋಷ ಆಗ್ತದೆ ಅವರು ಅವರಿಗೆ ಮನಸ್ಸಿಗೆ ನಾವು ನಮ್ಮ ಜನರ ವಿಶ್ವಾಸ ತೆಗೆದುಕೊಳ್ಳಿಕ್ಕೆ ವಿಫಲ ಆಗಿದ್ದೇವೆ ಬೆಂಬಲ ಬೆಲೆಯನ್ನ ಇವತ್ತು ನಿಯಂತ್ರಣ ಮಾಡಲಿಕ್ಕೆ ವಿಫಲ ಆಗಿದ್ದೇವೆ ಈಗ ಹಿಂದೆಗಡೆ ಗ್ಯಾಸ್ ಸಿಲಿಂಡರ್ ಇದೆ ಅವ್ರು ಹೇಳಿದ್ರು ಬಾಯೋ ಬೆಹನೋ 10-50 ರೂಪಾಯಿ ಜಾಸ್ತಿ ಆದಕ್ಕೆ ನೀವೆಲ್ಲ ಹೋಗಿ ಕೈ ಮುಗಿಬಿಟ್ಟು ಓಟ್ ಕೇಳಿ ಅಂತ ಹೇಳಿದ್ರು ಈಗ ನಾನು ಬಾಯೋ ಬೆಹನೋ ನೀವೇ ಆ ಗ್ಯಾಸ್ಗೆ ಸಿಲಿಂಡರ್ಗೆ ಕೈ ಮುಗಿದು ಕೇಳಿ ನಮಸ್ಕಾರ ಹಾಕ್ಬಿಟ್ಟು ಹೋಗಿ ಓಟ್ ಹಾಕಿ ಅಂತ ನಾನು ಇವತ್ತು ಕೇಳ್ತಾ ಇದ್ದೀನಿ ನಾನು ಹೇಳ್ತಾ ಇದ್ದೀನಿ ಗೃಹ ಜ್ಯೋತಿ ಏನು 200 ಯೂನಿಟ್ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸುಖೇಶ್ ಇವತ್ತಿನ ಸಂವಾದದಲ್ಲಿ ಪ್ರಧಾನಿಗಳು ವ್ಯಂಗ್ಯವಾಡಿದ ರೀತಿಗೆ ಡಿ ಕೆ ಶಿವಕುಮಾರ್ ಅವರು ತಮ್ಮದೇ ಶೈಲಿಯಲ್ಲಿ ತಿರುಗೇಟನ್ನು ಕೊಟ್ಟಿದ್ದಾರೆ ಇದು ಕೇವಲ ಸ್ಯಾಂಪಲ್ ಅಂತ ಕಾಣಿಸುತ್ತೆ ಮುಂದಿನ ದಿನಗಳಲ್ಲಿ ಪ್ರಚಾರದಲ್ಲಿ ಇದೇ ವಿಚಾರ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಬಹುದಾ ಅಂತ ಖಂಡಿತ ಪ್ರೇಮ್ ಯಾಕಂದ್ರೆ ಸಹಜವಾಗಿ ಚುನಾವಣಾ ರಾಜಕಾರಣದಲ್ಲಿ ಆರೋಪ ಪ್ರತ್ಯಾರೋಪಗಳು ಸಹಜ ಆದ್ರೆ ಪ್ರಧಾನಿಯವರು ಇವತ್ತಿನ ವರ್ಚುವಲ್ ಸಭೆಯ ಸಂದರ್ಭದಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿಗಳ ಬಗ್ಗೆ ಟೀಕೆಯನ್ನ ಮಾಡಿದ್ರು ಅದಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು ಅಂದ್ರೆ ತಾವು ಕೊಟ್ಟಂತ ಭರವಸೆಯನ್ನ ನಾವು ಈಡೇರಿಸಿ ಈಡೇರಿಸ್ತೀವಿ 10ನೇ ತಾರೀಕು ನಮ್ ಸರ್ಕಾರ ಬರುತ್ತೆ ಅನ್ನುವಂಥದ್ದು ಆದ್ರೆ ಬಿಜೆಪಿ ಅವರು ಹಿಂದೆ ಕೊಟ್ಟಂತ ಭರವಸೆಗಳು ಏನಾಯ್ತು 15 ಲಕ್ಷ ಅಕೌಂಟಿಗೆ ಹಾಕುವ ವಿಚಾರವೂ ಸೇರಿದಂತೆ ಗ್ಯಾಸ್ ದರದ ವಿಚಾರವೂ ಸೇರಿದಂತೆ ಜೊತೆಗೆ ಹಿಂದೆ ಪ್ರಧಾನಿಯವರು ಗ್ಯಾಸ್ ದರ ಹೆಚ್ಚಳಾಗಿದ್ದಾಗ ಸಿಲಿಂಡರ್ ಗೆ ಕೈ ಮುಗಿದು ಹೋಗಿ ಓಟ್ ಹಾಕಿ ಬಿಜೆಪಿಗೆ ಅನ್ನುವಂತ ಕರೆಯನ್ನ ಕೊಟ್ಟಿದ್ರು ಈಗ ನಾವು ಕೂಡ ಬಾಯಿಯವರ ಬೇನೋ ನೀವು ಕೈ ಮುಗಿದು ಹೋಗಿ ಸಿಲಿಂಡರ್ ಗೆ ಕಾಂಗ್ರೆಸ್ ಗೆ ಓಟ್ ಹಾಕಿ ಅನ್ನುವಂತ ಕೌಂಟರ್ ನ ಮಾಡ್ತೀವಿ ಅನ್ನುವಂತ ಮಾತು ಹೇಳಿದ್ರೆ ಒಟ್ಟಾರೆಯಾಗಿ ಇದು ಬಹುಶಃ ಚುನಾವಣಾ ರಾಜಕಾರಣದಲ್ಲಿ ಪರಸ್ಪರ ಎದುರಾಳಿಗಳ ವಿರುದ್ಧ ಮಾಡುವಂತ ಮಾತಿನ ಒಂದು ಭಾಗವಾಗಿ ವಿಶೇಷವಾಗಿ ಅವರ ಯೋಜನೆಯನ್ನ ಟೀಕಿಸಿರುವಂತದ್ದು ಟೀಕೆಗೆ ಕೌಂಟರ್ ನ ಕೆಪಿಸಿ ಅಧ್ಯಕ್ಷ ಮಾಡಿದಂತೆ ಕಾಣಿಸ್ತಾ ಇದೆ ಪ್ರೇಮ್ ಓಕೆ ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ